ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡಿದ್ದ ರೈತರ ಒಕ್ಕಲೆಬ್ಬಿಸಲು ಮುಂದಾದ ಅರಣ್ಯ ಇಲಾಖೆ. ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿ. ಅವರು ಕಾಡಂಚಿನ ಭಾಗದ ಜನ, ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನ ವ್ಯವಸಾಯ ಮಾಡಬಾರದು, ಗ್ರಾಮವನ್ನ ಖಾಲಿ ಮಾಡಬೇಕು ಅಂತ ಕಿರುಕುಳ ನೀಡ್ತಾ ಇತ್ತು. ಅಧಿಕಾರಿಯೋರ್ವರು ಉಳುಮೆ ಮಾಡ್ತಾ ಇದ್ದ ರೈತರ ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಇಲ್ಲಸಲ್ಲದ ಪ್ರಕರಣಗಳನ್ನ ದಾಖಲಿಸ್ತಾ ಇದ್ದಾರೆ. ಉಳುಮೆ ಜಮೀನನ್ನ ಉಳಿಸಿ ಅಂತ ಕಣ್ಣೀರಿಡ್ತಾ ಇರೋ ಮಹಿಳೆ, ಅವಾಚ್ಯ ಶಬ್ದ ಬಳಸಿದ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ರೈತರು, ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಅರಣ್ಯ ಪ್ರದೇಶ ವ್ಯಾಪ್ತಿಗೆ ಬರೋ ಆನೇಕಲ್ ತಾಲೂಕಿನ ಬ್ಯಾಲಮರದ ದೊಡ್ಡಿ ಕಿರು ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಕಂದಾಯ ಇಲಾಖೆಯಿಂದ ಅಧಿಕೃತ ಮಂಜೂರಿದಾರ ರೈತರು ಪ್ರತಿ ವರ್ಷವೂ ತಮ್ಮ ಜಮೀನನ್ನ ಉಳುಮೆ ಮಾಡಿ ಬೆಳೆಗಳನ್ನ ಬೆಳೆಯುತ್ತಾ ಜೀವನ ಸಾಗಿಸ್ತಾ ಇದ್ರು. ಈ ಹಿಂದೆಯೂ ಅರಣ್ಯ ಇಲಾಖೆಯವರು ಉಳುಮೆ ಮಾಡಿಕೊಂಡಿದ್ದ ರೈತರಿಗೆ ಕಿರುಕುಳ ನೀಡಿದ್ದು ರೈತರು ನ್ಯಾಯಾಲಯದ ಮೊರೆ ಹೋಗಿದ್ರು. ಆಗ ಮಾನ್ಯ ಉಚ್ಚ ನ್ಯಾಯಾಲಯವು 2013 ರೈತರನ್ನ ಒಕ್ಕಲಬ್ಬಿಸದೆ ಇರೋದಕ್ಕೆ ಆದೇಶ ನೀಡಿತು. ಆದ್ರೆ ಇದೀಗ ಹೊಸದಾಗಿ ಬಂದಿರೋ ರೇಂಜರ್ ಅಧಿಕಾರಿಯು ಉಳುಮೆ ಮಾಡುತ್ತಿದ್ದ ರೈತರಿಗೆ ಅಡ್ಡಿಪಡಿಸ್ತಾ ಇದ್ದು, ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸಿ ರೈತರು ಸಾಮೂಹಿಕವಾಗಿ ಅಧಿಕೃತವಾಗಿರುವ ಎಲ್ಲ ಜಮೀನುಗಳಲ್ಲಿ ಉಳುಮೆ ಮಾಡಿದ್ರು. ವರ್ಷದಿಂದ ಕೂಲಿ ನಾಲಿ ಮಾಡಿಕೊಂಡು ಮಕ್ಕಳಿಗೆ ಸಾಕೊಂಡು ಜೀವನ ಮಾಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೆಲ್ಲ ನನಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ನಾವು ಅಲ್ಲಿಗೆ ಟ್ರಾಕ್ಟರ್ ಆಗ್ಲಿ ನೇಗ್ಲಾಗ್ಲಿ ಎತ್ಕೊಂಡೋದ್ರೆ ನೇಗ್ಲಾಗ್ದ್ರಿ ಟ್ರಾಕ್ಟರ್ ಆಗ್ಲಿ ಎತ್ತೋದ್ರೆ ಎಪ್ಪೇರ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಫಾರೆಸ್ಟ್ನವರು. ಹೊಸ್ದಾಗ ಬಂದಿರ ಫಾರೆಸ್ಟ್ನವ್ರು ಅಂತೂ ಇದ್ದಿದ್ದು ಕಿರುಕುಳ ಕೊಡ್ತಾವ್ರೆ ನಮಗೆ. ಅದೆಲ್ಲ ಬಿಟ್ಬಿಟ್ಟು ನಾನು ಇವಾಗ ಗಿಡ ಕಡಿಸ್ತೀನಿ, ನನ್ನ ಹೊಲದಲ್ಲಿ ನಾನು ಬೆಳೆ ಮಾಡ್ತೀನಿ, ನಾನು ಹೊಳೆ ಉಳಿಸ್ತೀನಿ, ಅದಕ್ಕೆ ಏನಾದರೂ ನ್ಯಾಯ ಕೊಡಿಸು ಅಂತ ಕೇಳ್ಕೊತಾ ಇದ್ದೀವಿ. ದೊಡ್ಡ ದೊಡ್ಡವರು ಅಧಿಕಾರಿಗಳು ಬಂದು ಹೇಳಿದ್ದಾರೆ ಫಾರೆಸ್ಟ್ನವ್ರು ಬಂದೆ ಅಲ್ಲಿ ನಾನು ಹೊಲ ಉಳಿಸುವಾಗ ಏನನ್ನ ಕಿರುಕುಳ ಕೊಟ್ಟರೆ ನಾನು ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳಿಗತ್ತೆ ಹೋಗ್ಬೇಕಾಯ್ತದೆ, ನ್ಯಾಯ ಕೊಡಿ ಅಂತ ಕೇಳಬೇಕಾಗುತ್ತೆ ಇನ್ನೊಂದ್ಸತಿ. ಇವಾಗ ಬಂದು ಕೇಳಿದ್ದೀವಿ ನಮ್ಮ ಮೊಟ್ಟೆ ಮೇಲೆ ಹೊಡಿಬೇಡ್ರಿ, ನಮ್ಮ ಮೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ಬೇಡ್ರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಫಾರೆಸ್ಟ್ನವ್ರು ಡಿಪಾರ್ಟ್ಮೆಂಟ್ ಅವ್ರಗಡೆಯಿಂದ ಕೇಳ್ಕೊತಾ ಇದ್ದೀವಿ. ದೊಡ್ಡ ದೊಡ್ಡವ್ರು ಬಂದು ಹೇಳ್ಬಿಟ್ಟೋಗಿದ್ದಾರೆ ಅಲ್ಲಿ ಏನನ್ನ ಮತ್ತೆ ಬಂದು ಕಿರುಕುಳ ಕೊಟ್ಟರೆ ನಾನು ಮಾತ್ರ ಅಲ್ಲಿ ಹಣ ಬಿದ್ದರೂ ಬಿಡೋಲ್ಲ, ನಾನು ನನ್ನ ಜಮೀನು ನಾನು ಮಾಡ್ತೀನಿ. ಬಡ ರೈತರಿಗೆ ಬೆಂಬಲವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಮುಖಂಡರು ಈ ಹೋರಾಟಕ್ಕೆ ಕೈಜೋಡಿಸಿದ್ರು. ಇದೇ ಸಂದರ್ಭದಲ್ಲಿ ಸ್ಥಳಕ್ಕಾಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿ ಕೃಷ್ಣ ರೈತರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಉಳುಮೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ನಮ್ಮ ವಿರುದ್ಧ ಕೇಸ್ಗಳನ್ನ ದಾಖಲು ಮಾಡೋದಾಗಿ ಹೆದರಿಸಿ ನಮ್ಮನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು. ನಂತರ ಬನ್ನೇರುಘಟ್ಟ ಪೊಲೀಸರು ಮಧ್ಯಪ್ರವೇಶಿಸಿ ರೈತರ ಮನವೊಲಿಸಿ ಕಳಿಸಿದ್ರು. ರೈತರು ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಡುವಿನ ಜಟಾಪಟಿ ವಿಚಾರ ತಿಳಿದು ಸ್ಥಳಕ್ಕಾಗಮಿಸಿದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದ ಡಿಕೆ ಸುರೇಶ್ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕಡತಗಳ ಪರಿಶೀಲನೆ ಮಾಡಿದ್ದು
ತಾತ್ಕಾಲಿಕವಾಗಿ ಯಾವುದೇ ತೊಂದರೆ ನೀಡಬಾರದು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಹುಯ್ತು, ಮಳೆ ಹುಯ್ದಾಗ ವ್ಯವಸಾಯ ಮಾಡಕ್ ಹೋದಾಗ ಅಧಿಕಾರಿಗಳು ತಡೀತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದೇವೆ, ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಇಲ್ಲೊಂದು ಕಾನೂನಾತ್ಮಕವಾದಂಥ ಒಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗ್ತದೆ. ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಶಿಫಾರಸಿನ ನಂತರ ಅವ್ರಿಗೇನು ಜಮೀನು ಅವರಿಗೆ ಕೊಡಬೇಕೋ ಅದನ್ನು ಕೊಡಬೇಕು. ಅದಕ್ಕೆ ದಾಖಲಾತಿಗಳು ಏನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿ ಹೇಳಿದ್ದೇನೆ ಅಧಿಕಾರಿ ಅರಣ್ಯ ಅಧಿಕಾರಿಗಳಿಗೆ. ರೈತರು ವ್ಯವಸಾಯ ಮಾಡೋದಕ್ಕೆ ಅವ್ರ ಮನೆಗಳೇನೋ ರಿಪೇರಿ ಮಾಡ್ಕೊಳ್ಳೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಶಾಲ್ಮರ್ತೋಡಿ ಗ್ರಾಮ ಮೂತನಹಳ್ಳಿ ಸರ್ವೆ ನಂಬರ್ಗೆ ಸೇರಿದಂಥ ಸುಮಾರು 100-120 ಎಕರೆ ವ್ಯವಸಾಯ ಮಾಡ್ತಾಯಿರ್ತಕ್ಕಂಥ ಜನ ಅವ್ರು ಭಾಳ ವರ್ಷದಿಂದ ಅವರು ಗ್ರ್ಯಾಂಟ್ ಆಗಿದೆ, ಅದು ತೊಂದರೆ ಆಗ್ತಾಯಿದೆ, ಅದು ಸರಿಪಡಿಸಬೇಕು. ಅಕ್ಕಿ ಪಿಕ್ಕಿ ಗ್ರಾಮಕ್ಕೆ ಚರ್ಚೆ ನಡೆದಿತ್ತು. ಅಕ್ಕಿ ಪಿಕ್ಕಿ ಅದು ಆಲ್ರೆಡಿ ರಿಲೀಸ್ ಆಗಿ ಅವ್ರಿಗೆ ಗ್ರ್ಯಾಂಟ್ಗೆ ತೀರ್ಮಾನ ಆಗಿದೆ. 350 ಎಕರೆ ರಿಲೀಸ್ ಆಗಿದೆ, ಅವ್ರು ಗ್ರ್ಯಾಂಟ್ ಕೊಡಬೇಕು. ಮಧ್ಯದಲ್ಲಿ ಅವರು ಅವರವರಲ್ಲಿ ಕಿತ್ತಾಟ ಮಾಡಿಕೊಂಡು ಅವ್ರು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟ್ನಲ್ಲಿ ಅವ್ರು ಯಾರ ರೈಟ್ಸು ಅಣ್ಣ ತಮ್ಮದಿರಲಿ ಏನು ರೈಟ್ಸ್ ಇದೆ ತೀರ್ಮಾನ ಆಗಿದ ತಕ್ಷಣ ಅವ್ರಿಗೆ ಹಕ್ಕುಪತ್ರ ಕೊಡೋವಂಥದ್ದು, ಅವ್ರಿಗೆ ಆರ್ ಟಿ ಸಿ ಮಾಡಿಕೊಡೋಂಥ ಕೆಲಸ ರೈತರನ್ನ ಹೈಯರ್ ಆಫೀಸರ್ಸ್ಗೆ ತಿಳಿಸಿದ್ದೀವಿ. ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಅವ್ರು ನೋಟಿಸ್ ಕೊಟ್ಟು ಅವ್ರಿಗೆ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ವಾಪಸ್ ತೊಗೋತಾರೆ. ಅವ್ರಿಗೆ ಇವತ್ತಿನ ಜಮೀನಲ್ಲ, ಅದು 1950 1960 ಇಸ್ವಿನಲ್ಲಿ ಅವ್ರಿಗೆ ಕಂದಾಯ ಇಲಾಖೆಯವರು ಗ್ರ್ಯಾಂಟ್ ಮಾಡಿದ್ದಾರೆ. ಸೊ ಅದಾದ ಮೇಲೆ 2006 ಅವ್ರದ್ದು ಫಾರೆಸ್ಟ್ ಲ್ಯಾಂಡ್ ಇದು ಅಂತೇಳಿ ಅವ್ರ ಮೇಲೆ ಅಲ್ಲಿಂದ ಈಚೆಗೆ ಇವರಿಗೆ ಅವರಿಗೆ ಕನ್ಸಲ್ಟೇಷನ್ ನಡೀತಾ ಇದೆ. ಇದನ್ನು ತಪ್ಪಿಸ್ಬೇಕು ಅಂತೇಳಿ ಮಾನ್ಯ ಮಂತ್ರಿಗಳಲ್ಲೂ ಮನವಿ ಮಾಡಿದ್ದೀನಿ. ಅರಣ್ಯ ಸಚಿವರು ಜೊತೆಗೆ ಹೊಸ ಏನು ಅಧಿಕಾರಿಗಳಿದ್ದಾರೆ, IFS ಅಧಿಕಾರಿಗಳು, ACS ಹತ್ರ ಹಿಡಿದು ಎಲ್ಲರ ಹತ್ರನೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಪ್ರಸ್ತಾವನೆ ಕಳಿಸ್ಲಿಕ್ಕೆ ಕೇಳಿದ್ದೀನಿ, ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿ ಇದನ್ನು ಅರಣ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿಕೊಳ್ಸಿ. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರು 100 ವರ್ಷಗಳಿಂದ ವ್ಯವಸಾಯ ಮಾಡ್ತಿರೋ ಜಮೀನಿಗೆ ಉಳುಮೆ ಮಾಡೋಕೆ ಬಿಡ್ತಾ ಇಲ್ಲ, ಅರಣ್ಯ ಇಲಾಖೆ ಅಧಿಕಾರಿಗಳು ನನ್ನ ಗಂಡನನ್ನ ಬಂಧಿಸಿದ್ದು ರೈತರ ಜೀವನದ ಜೊತೆ ಚಲ್ಲಾಟವಾಡ್ತಿದ್ದಾರೆ, ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರಿಟ್ರು. ನನ್ನ ಮಗ ವಕೀಲನಾಗಬೇಕು ಅಂತ ಬಯಸಿದ್ದ, ಆದರೆ ಅರಣ್ಯ ಅಧಿಕಾರಿಗಳು ನಿನ್ನ ಮಗ ಹೇಗೆ ವಕೀಲ ಆಗ್ತಾನೆ ಅಂತ ಬೆದರಿಕೆ ಹಾಕ್ತಿದ್ದಾರೆ. ಅಧಿಕಾರಿ ಕೃಷ್ಣ ಅವರು ಸಾಕಷ್ಟು ಕಿರುಕುಳ ನೀಡುತ್ತಿದ್ದಾರೆ ಅಂತ ತಮ್ಮ ನೋವನ್ನ ತೋಡಿಕೊಂಡರು. ಕಾಡಂಚಿನ ಭಾಗದ ಅಮಾಯಕ ರೈತರು ಮಳೆಯನ್ನೇ ನಂಬಿಕೊಂಡು ತಮ್ಮ ಕೈಲಾದಷ್ಟು ಜಾಗದಲ್ಲಿ 100 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ.
ಆದರೆ ಇದೀಗ ಅರಣ್ಯ ಅಧಿಕಾರಿಗಳು ಕಿರುಕುಳ ನೀಡಿ ಒಕ್ಕಲೆಬ್ಬಿಸ್ತಾ ಇರೋದು ರೈತರಿಗೆ ಆತಂಕಕ್ಕೀಡಾಗುವಂತೆ ಮಾಡಿದೆ. ಇನ್ನು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್. ಅಧಿಕಾರಿ ಅಧಿಕಾರಿ ಮಾತಾಡೋ.